ಮೇ 30ರಂದು ಹಾಸನದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು ಹಮ್ಮಿಕೊಂಡಿರುವ ಹಾಸನ ಚಲೋ ಕಾರ್ಯಕ್ರಮಕ್ಕೆ ನಾವೆದ್ದು ನಿಲ್ಲದಿದ್ದರೆ ಸಂಘಟನೆ ಬೆಂಬಲ ವ್ಯಕ್ತಪಡಿಸಿದೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕೆಎಸ್ ವಿಮಲ, ಲಿಂಗತ್ವ ಅಲ್ಪಸಂಖ್ಯಾತ ಹೋರಾಟಗಾರರಾದ ಅಕ್ಕೈ ಪದ್ಮಶಾಲಿ, ಹೋರಾಟಗಾರರಾದ ಮೈತ್ರೇಯಿ ಕೃಷ್ಣನ್, ಮಮತಾ ಯಜಮಾನ್, ಅಖಿಲ ವಿದ್ಯಾಸಂದ್ರ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದನಾಗಿದ್ದು ಓಟ್ ಹಾಕಿದ ತಕ್ಷಣ ದೇಶ ಬಿಟ್ಟು ಪಲಾಯನ ಮಾಡಿದಂತಹ ಒಂದು ಘಟನೆ ಇದೆಯಲ್ಲ, ಇದು ಕೇವಲ ಆ ತೊಂದರೆಗೆ ಒಳಗಾದ ಮಹಿಳೆಯರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆತ ಮಾಡಿದಂತಹ ಅವಮಾನ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಸಂಸದನಾಗಿದ್ದನು, ದೇಶಕ್ಕೆ ಬೇಕಾದಂತಹ ಕಾನೂನುಗಳು ಮಾಡುವಂತಹ ಸ್ಥಳ ಅದು. ಅಂತಹ ಸ್ಥಳದಲ್ಲಿ ಇರುವಂತಹ ಒಬ್ಬ ಹೊಣೆಗಾರಿಕೆಯನ್ನು ಅರಿತ ವ್ಯಕ್ತಿಯಾಗಿ ತಾನು ಮಾಡಬಾರದ ದುಷ್ಕೃತ್ಯವನ್ನು ಮಾಡಿದ್ದಲ್ಲದೇನೆ ಅದರಿಂದ ತಪ್ಪಿಸ್ಕೊಂಡು ಪಲಾಯನ ಮಾಡಿದ್ದಿದೆಯಲ್ಲ, ಇಡೀ ದೇಶದ ಸಂವಿಧಾನಕ್ಕೆ, ಈ ನೆಲಕ್ಕೆ, ಸಂಸತ್ತಿಗೆ ಮಾಡಿದಂತಹ ತೋರಿದಂತಹ ಅಗೌರವ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಇದನ್ನ ಇಷ್ಟಕ್ಕೆ ಬಿಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತೆ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತಹ ಕರುಣಾಕರ್ಷಕ ಮಾತುಗಳನ್ನ ಪ್ರತಿನಿತ್ಯ ಆಡುವಂತಹ ನಮ್ಮ ದೇಶದ ಮಾನ್ಯ ಪ್ರಧಾನ ಮಂತ್ರಿಗಳು ಇದುವರೆಗೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿಲ್ಲ ಅಂತ ಅನ್ನೋದಿದೆಯಲ್ಲ, ಅಲ್ಲೇ ಗೊತ್ತಾಗುತ್ತೆ ಅವರು ದೇಶ ಬಿಟ್ಟು ಪಲಾಯನ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರು. ಖಂಡಿತವಾಗೂ ಮಹಿಳೆಯರ ಘನತೆಯ ಬಗ್ಗೆ ನಾವು ಮಣಿಪುರದ ಘಟನೆಯ ಸಂದರ್ಭದಲ್ಲೂ ನೋಡಿದ್ದೀವಿ, ಅಥವಾ ದೇಶದ ಬೇರೆ ಬೇರೆ ಕಡೆ ಇಂತಹ ಘಟನೆ ನಡೆದಾಗೆಲ್ಲ ನಾವು ನೋಡಿದ್ದೀವಿ. ಕೇವಲ ಬಾಹ್ಯೋಪಚಾರದ ಲಿಪ್ ಸಿಂಪತಿಯ ಮಾತುಗಳೇ ಹೊರತು ಖಂಡಿತವಾಗಿಯೂ ಮಹಿಳೆಯರ ಬಗ್ಗೆ, ಮಹಿಳೆಯರ ಘನತೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಅನ್ನೋದನ್ನ ಮತ್ತೊಮ್ಮೆ ಅವರೇ ಸಾಬೀತುಪಡಿಸಿದ್ದಾರೆ. ಇವತ್ತು ಆ ಪ್ರಜ್ವಲ್ ರೇವಣ್ಣ ಗಂಡಸು ಮತ್ತು ಗಂಡಸ್ತನ ಇರೋನು ಅಂತ ಗುರುತಿಸಿಕೊಂಡಿದ್ದರೆ ಅವನು ಯಾಕೆ ಇವತ್ತು ರಾಷ್ಟ್ರವನ್ನು ಬಿಟ್ಟು ತಲೆಮರೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಸರ್ಕಾರ ಅವ್ರಿಗೆ ಮಾಡಿದೆ, ಕೇಂದ್ರ ಸರ್ಕಾರ? ಅವನು ಓಡೋಗುತ್ತೆ ಅಂತ ವ್ಯಕ್ತಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತಾನೆ. ಅವನಿಗೆ ರಕ್ಷಣೆ ಮಾಡಿ ಯಾಕೆ ಬೇರೆ ದೇಶಕ್ಕೆ ತಾವು ಕಳಿಸ್ಕೊಟ್ಟಿದ್ದೀರಿ? ವಾಟ್ ವಾಸ್ ಮೈ ಗವರ್ಮೆಂಟ್ ಆಫ್ ಇಂಡಿಯಾ ದಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ವಾಸ್ ಡೂಯಿಂಗ್? ಸೊ ಫಾರ್ ದಿಸ್ ದೆರ್ ಇಸ್ ನೋ ಎಕ್ಸ್ಕ್ಯೂಸ್. ಅತ್ಯಾಚಾರ ಆಗಿದ್ದ ಮಹಿಳೆಯರ ಬಗ್ಗೆ ಈ ಸರ್ಕಾರ ಮತ್ತು ಈ ವ್ಯವಸ್ಥೆಗಳನ್ನು ಮಾತಾಡೋದು ಬಿಟ್ಟು ಸೋರಿಕೆ ಆಗಿದೆ, ಪೆನ್ಡ್ರೈವರ್ ಸೋರಿಕೆ ಆಗಿದೆ, ಇದನ್ನು ಲೀಕ್ ಮಾಡಿದವ್ರು ಯಾರು, ಇದನ್ನು ಬಿಟ್ಟವ್ರು ಯಾರು, ಅದು ಆಮೇಲೆ ಪ್ರಶ್ನೆ, ಅದು ಆಮೇಲೆ ಪ್ರಶ್ನೆ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಆಗಿ ಅಲ್ಲಿ ಜನ ನಲಗಿರಬೇಕಾದ್ರೆ ಆ ಹೆಣ್ಮಕ್ಳು ಎಷ್ಟು ಒಂದು ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾಗಿದ್ದಾರೆ ಅಂತಂದರೆ, ಆ ಅತ್ಯಾಚಾರಕ್ಕೂ ಒಳಗಾಗಿದ್ದ ಮಹಿಳೆಯರನ್ನು ಇವತ್ತು ಮನೆಗಳ ಬಗ್ಗೆ ನಾವು ನೋಡ್ತಿರ್ಬೇಕಾದ್ರೆ ಅವ್ರ ಮನೆ ಕಾರ್ಯಕ್ರಮಗಳು ನಿಂತೋಗಿದ್ದಾರೆ, ಅಕ್ಕಪಕ್ಕ ಜನ ಮಾತಾಡ್ತಾ ಇಲ್ಲ, ಅವ್ರು ಸರಿ ಊಟ ಮಾಡ್ತಾ ಇಲ್ಲ. ವಿ ನೋ ವಾಟ್ ದ ಸರ್ವೈವರ್ಸ್ ಆಫ್ ದಿಸ್ ಹೋಲ್ ಪ್ರಾಸೆಸ್ ಇಸ್ ಆಲ್ ಅಬೌಟ್, ಆ್ಯಂಡ್ ದ ಸಿಸ್ಟಮ್ ಆಫ್ ಸ್ಟೇಟ್ ಆರ್ ಲೆಜಿಸ್ಲೇಚರ್ ಕೆನಾಟ್ ಟೇಕ್ ಇಟ್ ಸೋ ಫಾರ್ ಗ್ರಾಂಟೆಡ್ ಅಟ್ ಆಲ್. ವಿಮೆನ್ ಆರ್ ನಾಟ್ ಫಾರ್ ಪೊಲಿಟಿಸೈಸಿಂಗ್ ಅವರ್ ಬಾಡೀಸ್ ಅಂಡ್ ಅವರ್ ಪರ್ಸ್ಪೆಕ್ಟಿವ್ಸ್. ಇಟ್ಸ್ ಅಬೌಟ್ ಚಾಲೆಂಜಿಂಗ್ ದ ಕಾನ್ಸೆಪ್ಟ್ ಆಫ್ ಪೇಟ್ರಿಯಾರ್ಕಿ. ಸೊ ನಾನು ಇಷ್ಟು ಮಾತ್ರ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳನ್ನು, ಕರ್ನಾಟಕ ಸರ್ಕಾರದ ಘನ ಉಪಮುಖ್ಯಮಂತ್ರಿಗಳನ್ನ ಕೇಳೋದೇನು ಅಂತಂದರೆ, ತಾವು ಈ ಕೂಡಲೇ ಹಾಸನಕ್ಕೆ ಬರಬೇಕು, ನೊಂದ ಹೆಣ್ಮಕ್ಕಳಿಗೆ ತಾವು ಸಾಂತ್ವನ ಹೇಳಲೇಬೇಕು. ಕರ್ನಾಟಕದಲ್ಲಿ ಇವತ್ತು ಕೇವಲ ಪ್ರಜ್ವಲ್ ರೇವಣ್ಣ ಪ್ರಕರಣ ಮಾತ್ರ ಅಲ್ಲ, ನೀವು ನಾವು ಎಲ್ಲರೂ ನೋಡ್ತಾ ಇರೋ ಹಾಗೆ ನಮ್ಗೆಲ್ಲರೂ ಆಘಾತ ಉಂಟು ಮಾಡಿರುವಂತ ಹಲವಾರು ಹೆಣ್ಣು ಮಕ್ಕಳ ಮೇಲಿನ ಬರ್ಬರ ದಾಳಿಯ ಘಟನೆಗಳಾಗಿದ್ದವು. ಕಳೆದ 8 ದಿವಸದಲ್ಲಿ 5 ಹೆಣ್ಣು ಮಕ್ಕಳನ್ನ ಕತ್ತು ಕೊಯ್ದು ಅಥವಾ ಚೂರಿಯಿಂದ ತಿವಿದು ಸಾಯಿಸುವಂತ ಘಟನೆಗಳಾಗಿದೆ. ಕಳೆದ 15 ದಿವಸದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಈ ತರದಲ್ಲಿ ಬಲಿಯಾಗಿದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ. NCERB ಕಳೆದ 3 ತಿಂಗಳ ಡೇಟಾ ರಿಲೀಸ್ ಮಾಡಿದೆ, 428 ಅಸಹಜ ಸಾವಿನ ಪ್ರಕರಣಗಳು ಕರ್ನಾಟಕ ರಾಜ್ಯ 1ರಲ್ಲೇ 3 ತಿಂಗಳ ದಾಖಲಾಗಿದ್ದಾವೆ. ಈ ಎಲ್ಲದನ್ನ ನಾವು ನೋಡಿದಾಗ ಒಬ್ಬ ಬಲಾಢ್ಯ ವ್ಯಕ್ತಿ, ಪ್ರಭಾವಿಯಾದಂತ ವ್ಯಕ್ತಿಗೆ ಶಿಕ್ಷೆ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳನ್ನ ಸರ್ಕಾರಗಳೇ ಮಾಡಿಕೊಡ್ತವೆ ಅನ್ನುವಂತ ಸಂದೇಶ ಸಮಾಜಕ್ಕೆ ಹೋಗಿದ್ದೆ ಆದ್ರೆ, ಇದನ್ನ ಇಂಪ್ಯೂನಿಟಿ ಅಂತ ಕರಿತೀವಿ, ಅಂತ ಒಂದು ಸಂದೇಶ ಸಮಾಜಕ್ಕೆ ಹೋಗಿದ್ದೆ ಆದ್ರೆ ಅದು ಇಂಥ ಎಲ್ಲ ಪ್ರಕರಣಗಳನ್ನ ಇನ್ನೂ ಹೆಚ್ಚು ಮಾಡುತ್ತೆ, ಹೆಣ್ಣು ಮಕ್ಕಳ ಜೀವ ಇನ್ನಷ್ಟು ಅಪಾಯ ಸಿಕ್ಕಾಕೊಡುತ್ತೆ ಅನ್ನೋದು ನಮ್ಮ ಕಾಳಜಿ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಈ ತಕ್ಷಣದಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಡಿಯಲ್ಲಿ ಆತ ಏನು ಹೊರದೇಶದಲ್ಲಿ ಇರಲಿಕ್ಕೆ ಅವಕಾಶವಾಗಿದೆಯೋ ಅದನ್ನ ಕೂಡಲೇ ತಡೆಗಟ್ಟಬೇಕು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಬಹಳ ಸೂಕ್ಷ್ಮ ಸಂವೇದನೆಯ ಜೊತೆಗೆ ಏನೆಲ್ಲ ಕೆಲಸ ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿರುವಂಥದ್ದು,
ಸಮಾಜ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇರುವಂತ ರೀತಿ ಏನು ಅನ್ನೋದ್ರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕಾಗಿದೆ. ಇಂಟರ್ಪೋಲ್ ಅಂತ ಏನು ಪೊಲೀಸಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆರ್ಗನೈಸೇಷನ್ ಇದೆಯೋ ಅದರಡಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾರಾದರೂ ಅರೆಸ್ಟ್ನ ಇವೇಡ್ ಮಾಡ್ತಾ ಇದ್ದಾರಂದ್ರೆ, ಯಾರಾದರೂ ಯಾರ ಮೇಲಾದರೂ ಕ್ರಿಮಿನಲ್ ಕೇಸ್ ಇದೆ ಅಂದರೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗುತ್ತೆ. ಆದರೆ ಈ ಒಂದು ಕೇಸಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಯಾವಾಗ ಇಶ್ಯೂ ಮಾಡ್ತಾರಂದ್ರೆ ಅವರ ಲೊಕೇಶನ್ನ ಪತ್ತೆ ಮಾಡ್ಕೊಳ್ಳೋಕೆ, ಯೂಶ್ವಲಿ ಯಾರು ವಿಟ್ನೆಸ್ ಇರ್ತಾರೋ ಆವಾಗ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗುತ್ತೆ. ಆದರೆ ನಾವು ಇದನ್ನ ನೋಡಬೇಕಾಗಿದ್ರೆ ಅಪ್ರೋಪ್ರಿಯೇಟ್ ಆಗಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗಬೇಕಾಗಿತ್ತು, ಇಮಿಡಿಯೇಟ್ ಆಗಿ ಇಶ್ಯೂ ಆಗಬೇಕು, ಎಲ್ಲ ಸ್ಟೆಪ್ಸ್ ತಗೊಂಡು ಪ್ರಜ್ವಲ್ ರೇವಣ್ಣನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಂಡಿಸಿದ ಆ ಹಕ್ಕೊತ್ತಾಯಗಳು ಹೀಗಿವೆ. ಪ್ರಜ್ವಲ್ ರೇವಣ್ಣ ತನ್ನ ಬಲಾಢ್ಯ ಕುಟುಂಬದ ಕಾರಣಕ್ಕಾಗಿ ದೊರೆತಿರುವ ಜಾತಿ ಬಲ ಮತ್ತು ಹಣಬಲವನ್ನ ಬಳಸಿಕೊಂಡು ತನ್ನ ಸಾಂವಿಧಾನಿಕ ಕರ್ತವ್ಯವನ್ನ ಮತ್ತು ಸಂಸದನಾಗಿ ತನ್ನ ಅಧಿಕಾರವನ್ನ ಅತ್ಯಂತ ದರ್ಪದಿಂದ ದುರ್ಬಳಕೆ ಮಾಡಿಕೊಂಡು ನೂರಾರು ಮಹಿಳೆಯರನ್ನ ನಾಚಿಕೆ ಇಲ್ಲದೆ ಕ್ರಿಮಿನಲ್ ಸ್ವರೂಪದ ಲೈಂಗಿಕ ಹಿಂಸಾಚಾರಕ್ಕೆ ಗುರಿಪಡಿಸಿದ್ದನ್ನ ಮತ್ತು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದನ್ನ ತೀವ್ರವಾಗಿ ಖಂಡಿಸುತ್ತೇವೆ. ದೇಶವನ್ನ ತೊರೆದು ಓಡಿ ಹೋಗಿರುವ ಆರೋಪಿಯ ಬಗ್ಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಹಾಗೂ ಆತನ ಬ್ಯಾಂಕ್ ಖಾತೆಯನ್ನ ಫ್ರೀಸ್ ಮಾಡುವ ಮೂಲಕ ವಾಪಸ್ ಕರೆಸಿ ಬಂಧನ ಮತ್ತು ವಿಚಾರಣೆಗೆ ಒಳಪಡಿಸಬೇಕು. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರವು ಕೂಡಲೇ ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನ ರದ್ದುಪಡಿಸುವಂತೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಗೆ ಇಂಟರ್ಪೋಲ್ ನೆರವು ದೊರೆಯುವಂತೆ ಮತ್ತು ಆರೋಪಿಯನ್ನ ಬಂಧಿಸಲು ಸಾಧ್ಯವಾಗುವಂತೆ ಸಹಕರಿಸಬೇಕು. ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಅವರಿಂದ ಎಲ್ಲ ರೀತಿಯ ಲೈಂಗಿಕ ಶೋಷಣೆಗೆ ಒಳಗಾದ ಮತ್ತು ದೂರು ಸಲ್ಲಿಸಲು ಮುಂದೆ ಬಂದಿರುವ ಮಹಿಳೆಯರಿಗೆ ಅವರ ಗೌಪ್ಯತೆಯನ್ನ ಕಾಪಾಡಲು ನೆರವಾಗಬೇಕು. ಅವರಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು. ಅವರಿಗೆ ಆಪ್ತ ಸಮಾಲೋಚನೆ, ಕಾನೂನು ಸಲಹೆ, ಸೂಕ್ತ ರಕ್ಷಣೆ, ಪುನರ್ವಸತಿ ಮತ್ತು ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸುತ್ತೇವೆ. ಮಹಿಳೆಯರ ವಿಡಿಯೋಗಳು ಮತ್ತು ಚಿತ್ರಗಳನ್ನ ಸಂಗ್ರಹಿಸಿದ ಅವರ ಗುರುತುಗಳನ್ನ ಮಸುಕುಗೊಳಿಸದೆ ಅವುಗಳನ್ನ ಪೆನ್ಡ್ರೈವ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅಗಾಧ ಸಂಖ್ಯೆಯಲ್ಲಿ ಸಾರ್ವಜನಿಕವಾಗಿ ಹಂಚಿಕೊಂಡ ಪ್ರತಿಯೊಬ್ಬ ವ್ಯಕ್ತಿಯನ್ನ ತಕ್ಷಣವೇ ಬಂಧಿಸಿ ವಿಚಾರಣೆ ಮತ್ತು ಶಿಕ್ಷೆಗೆ ಗುರಿಪಡಿಸಬೇಕು. ಇಂಟರ್ನೆಟ್ನಿಂದ ಈ ವಿಡಿಯೋಗಳು ಮತ್ತು ಫೋಟೋಗಳನ್ನು ತೆಗೆದುಹಾಕಲು ಸೈಬರ್ ಪೊಲೀಸ್ ಇಲಾಖೆಯಿಂದ ವಿಶೇಷ ತಾಂತ್ರಿಕ ಅಧಿಕಾರಿಗಳನ್ನು ನೇಮಿಸಲು ಒತ್ತಾಯಿಸುತ್ತೇವೆ. ತನ್ನ ಸ್ವಾರ್ಥ ಹಿತಾಸಕ್ತಿಯ ರಾಜಕೀಯ ಆಟಗಳಿಗಾಗಿ ಸಂತ್ರಸ್ತ ಮಹಿಳೆಯರನ್ನ ಆಟದ ದಾಳಗಳನ್ನಾಗಿ ಬಳಸಿದ ಎಲ್ಲ ಜನಪ್ರತಿನಿಧಿಗಳ ಅನೈತಿಕ ಮತ್ತು ಅಮಾನವೀಯ ನಡವಳಿಕೆಯನ್ನ ಖಂಡಿಸುತ್ತೇವೆ. ನಿಜವಾದ ಅಪರಾಧಿಗಳನ್ನ ಗುರುತಿಸುವ ಮತ್ತು ಕಾನೂನು ಕ್ರಮಕ್ಕೆ ಒಳಪಡಿಸುವ ಬದಲು ಲೈಂಗಿಕ ದೌರ್ಜನ್ಯದ ಬಲುಪಶಿಗಳನ್ನ ಕಟಕಡೆಯಲ್ಲಿ ನಿಲ್ಲಿಸುವ ಸಾಮಾಜಿಕ ಚಿಂತನಾ ಕ್ರಮಗಳನ್ನ ವಿರೋಧಿಸಬೇಕು ಮತ್ತು ಅವುಗಳನ್ನ ಪರಿವರ್ತಿಸುವಂತಹ ಮಾರ್ಗೋಪಾಯಗಳನ್ನ ಚಿಂತಿಸಬೇಕೆಂದು ಒತ್ತಾಯಿಸುತ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.